ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದಿಢೀರ್ ಸಾಂಬಾರು ನೋಡ್ಕೊಂಬರೋಣ ಹಳ್ಳಿ ವಿಧಾನದ ಒಂದೆರಡು ನಿಮಿಷದಲ್ಲಿ ಮಾಡುವಂತಹ ಪಟಾಪಟ್ ಸಾಂಬಾರು ನೋಡ್ಕೊಂಬರೋಣ ಇದಕ್ಕೆ ಎರಡು ಟೊಮೊಟೊ ಬೇಕಾಗುತ್ತೆ ಬನ್ನಿ ಇಲ್ಲಿ ಒಂದು ಕಲ್ಲಲ್ಲಿ ಒಂದು ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾಯಿದ್ದೀನಿ ತರಿತರಿಯಾಗಿ ನಂತರ ಇದಕ್ಕೆ ಮೂರಿಂದ ನಾಲ್ಕು ಎಸಳಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ ನೋಡಿ ಈ ಥರ ತರಿತರಿಯಾದರೆ ಸಾಕಾಗುತ್ತೆ ಇದನ್ನು ಇಟ್ಕೊಂಬರೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಡೈರೆಕ್ಟಾಗಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಎರಡು ಟೊಮೊಟೊ ಒಂದು ಆ್ಯಪಲ್ಲು ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕೈಯಲ್ಲಿ ಕಿಚ್ಕೊಂಬರಬೇಕು ಸ್ವಲ್ಪ ನುಣ್ಣಗಾಗೋ ಥರ ಕೈಯಲ್ಲಿ ಕಿಚ್ಚ್ಕೊಂಬರಬೇಕು ಇದು ನಾರ್ಮಲ್ ರಸಮ್ಗಿಂತನೂ ರುಚಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಒಂದು ಎರಡು ನಿಮಿಷ ಇದ್ದರೆ ಸಾಕು ಮಾಡ್ಬೋದು ನಾವು ರಸಮ್ ಇದನ್ನು ನೋಡಿ ಇದನ್ನು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಈಗ ಒಂಚಿಟಿಗೆ ಅಷ್ಟು ಅರಿಶಿನ ನಮಗೆ ಖಾರ ಬೇಕು ಅಂದರೆ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಈಗ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿನ ಇದ್ದೀನಿ ಸ್ವಲ್ಪ ಒಣಮೆಣಸು ರುಚಿ ಚೆನ್ನಾಗಿ ಕೊಡುತ್ತೆ ಚಿಲ್ಲಿ ಫ್ಲೆಕ್ಸ್ ಸಣ್ಣ ಸಣ್ಣದಾಗಿ ಮಾಡಿರೋದು ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಳೋಣ ಕೈಯಲ್ಲೇ ಸಾಂಬಾರು ಇರೋಲ್ಲ ನೋಡಿ ಮತ್ತು ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ನಮಗೆ ಬಿಸಿ ಬಿಸಿ ರಸಮ್ ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ಒಂದು ಟಮಟೆ ಇದ್ದರೆ ಸಾಕು ನಾವು ಮಾಡ್ಕೊಬೋದು ಈಗ ಹು ಒಂದೆರಡು ಬಿಳ್ಳೆ ಗಾತ್ರದ ಹುಣಸೆಣ್ಣಿನ ರಸ ಇದ್ದೀನಿ ನೆನೆಸಿಟ್ಕೊಂಡಿದೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಮ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಸುಲಭ ಅಲ್ವ ಪಟಾಪಟ್ ಸಾಂಬಾರು ರೆಡಿ ಆಯಿತು ನೋಡಿ ಇವಾಗ ಇದಕ್ಕೆ ಒಂದು ಬಿಸಿ ಬಿಸಿ ಒಗ್ಗರಣೆ ಹಾಕೊಂಬರೋಣ ನೋಡಿ ಇಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಗೆ ಸಾಸಿವೆ ಇದ್ದೀನಿ ಇದು ಚೆನ್ನಾಗಿ ಸಿಡಿದ ಮೇಲೆ ಒಣಮೆಣಸು ಒಂದೆರಡು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯುತ್ತಿರುವ ಸಾಂಬಾರಿಗೆ ನಮ್ಮ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಪಟಾಪಟ್ ಸಾಂಬಾರು ಎಷ್ಟು ಸುಲಭವಾಗಿ ಇಲ್ಲ ಟೊಮೆಟೊ ಬೇಯಿಸೋ ಹಾಗೆಲ್ಲ ಒಗ್ಗರಣೆ ಅಂತೂ ಮಾಡೋ ಹಾಗಿಲ್ಲ ಈಸಿಯಾಗಿ ಒಂದೇ ಒಂದು ಟೊಮೊಟೊ ಇದ್ದರೆ ಮೊದಲೇ ಎಲ್ಲ ರೆಡಿ ಮಾಡಿ ಒಲೆ ಮೇಲೆ ಇಟ್ಟರೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಬಿಸಿ ಬಿಸಿ ಆಗಿರೋ ಘಮ ಘಮಿಸುವ ರೆಡಿ ರೆಡಿಯಾಯಿತು ಮಾಡಿ ನೋಡಿ ಪಟಾಪಟ್ ಮಾಡುವ ರಸಂ ಇದು ನೋಡಿ ನಮಗೇನು ಡಿಫ್ರೆನ್ಸ್ ಇರೋಲ್ಲ ನಾರ್ಮಲ್ ರಸಮ್ ಬೇಳೆ ರಸಂ ಥರನೇ ಇರುತ್ತೆ ನೋಡಿ ಇವಾಗ ತಟ್ಟೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಬಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಅಷ್ಟು ರುಚಿಕರವಾಗಿರುತ್ತೆ ತುಂಬ ದಿಢೀರ್ ರಸಂ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು